ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾರ್ಬ್ರೋ ಕನ್ನಡ. ಸೊ ನೀವು ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಟಾಟಾ ನೆಕ್ಸನ್ ಬೇಸ್ ವೇರಿಯಂಟ್ ವಿತ್ ಸನ್ರೂಫ್ ಜೊತೆ ಸಿಗುತ್ತೆ. ಇದನ್ನು ಸ್ಮಾರ್ಟ್ ಪ್ಲಸ್ ಎಸ್ ಅಂತ ಕರೀತಾರೆ ವೇರಿಯಂಟ್, ಯಾಕೆಂದರೆ ಸ್ಮಾರ್ಟಲ್ಲೇ ನಿಮಗೆ ಮೂರು ಆಪ್ಷನ್ಸ್ ಇದೆ. ಸೊ ನೀವು ಸನ್ರೂಫ್ ನೋಡೋದಾದರೆ ಈ ವೇರಿಯಂಟ್ಗೆ ಹೋಗಿ ವಿತ್ ಏನೇನು ಫೀಚರ್ಸ್ ಬರುತ್ತೆ ಅಂತ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ವೀಡಿಯೋನ ಕಂಪ್ಲೀಟ್ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ಫ್ರಂಟಲ್ಲಿ ನಿಮಗೆ ಫಾಲೋ ಮಿ ಹೋಮ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಸೊ ಇದು ನಿಮ್ಮ ರಿಮೋಟಲ್ಲಿ ಬಟನ್ ಕೊಟ್ಟಿರ್ತಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ಇದರಲ್ಲಿ ಲೈಟ್ಸ್ ನಿಮಗೆ ಗೊತ್ತಾಗುತ್ತೆ. ಫ್ರಂಟಲ್ಲಿ ನಿಮಗೆ ಡಿ ಆರ್ ಎಲ್ಸ್ ಬರುತ್ತೆ, ಹಾಗೆ ಕೆಳಗಡೆ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ ಸೆಟಪ್ ಬರುತ್ತೆ. ಇದರಲ್ಲಿ ಏನಂದರೆ ಪ್ರೊಜೆಕ್ಟರ್ ಬರಲ್ಲ, ಪ್ರೊಜೆಕ್ಟರ್ ನಿಮಗೆ ನೀವಿಲ್ಲೇ ನೋಡ್ತಾ ಇದ್ರೆ ಇದು ಬಂದು ಕ್ರಿಯೇಟಿವ್ ವರ್ಷನ್. ಸೊ ಇದರಲ್ಲಿ ನಿಮಗೆ ಈ ಥರ ಬೈ ಫಂಕ್ಷನ್, ಇದು ನಿಮಗೆ ಪ್ಯೂರಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನಂದರೆ ಸೀಕ್ವೆನ್ಷಿಯಲ್ ಫಂಕ್ಷನ್ ಇರೋಲ್ಲ, ಆಮೇಲೆ ಫೋಗ್ಲಾಮ್ ಮಿಸ್ಸಿಂಗ್ ಇರುತ್ತೆ. ಸೊ ಫ್ರಂಟಲ್ಲಿ ಆ್ಯಸ್ ಯೂಶ್ವಲ್ ನಿಮಗೆ ಟಾಟಾ ಲೋಗೋ ಬರುತ್ತೆ, ಹಾಗಾದ್ರೆ ನಿಮಗೆ ಸೆನ್ಸರ್ ಆ ಥರ ಯಾವುದಿಲ್ಲ. ಆಮೇಲೆ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶ್, ಅಪ್ಪರ್ ಗ್ರಿಲ್, ಹಾಗೆ ಮ್ಯಾಟ್ ಫಿನಿಶ್, ಲೋವರ್ ಗ್ರಿಲ್ಲು ಬರುತ್ತೆ. ಸೊ ಆಮೇಲೆ ಮೇಲೆ ನಿಮಗೆ ಸನ್ರೂಫ್ ಕೂಡ ಇದೆ, ನೀವು ಕಾಣ್ಬೋದು. ಒಳಗಡೆ ಹೋದಾಗ ಆಪ್ರೇಟ್ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ನೋಡೋಣ. ಸೈಡ್ ಪ್ರೊಫೈಲ್ ನಿಮ್ಗೆ ಈ ಥರ ಕಾಣಿಸುತ್ತೆ. ನಿಮಗೆ ಇದರಲ್ಲಿ ಸ್ಟೀಲ್ ರಿಮ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ರೇರ್ ನಿಮಗೆ ಡ್ರಮ್ ಬ್ರೇಕ್ ಇದೆ. ಇದರಲ್ಲಾಗೆ ಆಕ್ಸೆಸರೀಸ್ ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಅದೇನೇನಿದೆ ಅಂತ ನಿಮ್ಗೆ ಹಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಪಿಯಾನೋ ಬ್ಲಾಕ್ ವಾರ್ಯಮ್ ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ಸ್. ನಿಮಗೆ ಡೋರ್ ವೈಸರ್, ಇದು ಆಕ್ಸೆಸರೀಸು. ಹಾಗೆ ಇಲ್ಲಿ ಕ್ರೋಮ್ ಡೋರ್ ಹ್ಯಾಂಡಲ್ ಇದೆ, ಇದು ಕೂಡ ಆಕ್ಸೆಸರೀಸು. ಹಾಗೆ ಇಲ್ಲಿ ನಿಮಗೆ ಡೋರ್ ಎಜ್ ಗಾರ್ಡ್ ಇದೆ. ಸೊ ಇದು ಕೂಡ ನಿಮಗೆ ಆಕ್ಸೆಸರೀಸು. ಅದು ಬಿಟ್ಟರೆ ಒಳಗಡೆ ಅವ್ರು ಏನು ಹಾಕ್ಸಿದ್ದಾರೆ ಅಂದರೆ 70 ಮ್ಯಾಟ್ಸ್ ಇದೆ. ಸೊ ಇಲ್ಲೇನು ನೋಡ್ತಾ ಇದ್ದಾರೆ, ಇದನ್ನು 70 ಮ್ಯಾಟ್ಸ್, ಏಕೆಂದರೆ ಈಸಿ ಇದೆ, ಕ್ಲೀನಿಂಗ್ ಎಲ್ಲ ತುಂಬ ಈಸಿಯಾಗಿರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಸ್ಕಫ್ ಪ್ಲೇಟ್. ಸೊ ಇದು ಬಿಟ್ಟರೆ ಇನ್ನು 3 ಇದೆ, ಅದನ್ನು ತೋರಿಸೋಣ. ಇದರಲ್ಲಿ ಅವರು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದಾರೆ, ವ್ಯಾಕ್ಯೂಮ್ ಕ್ಲೀನರ್ ಇದೆ. ಹಾಗೆ ಇದರಲ್ಲಿ ನಿಮಗೆ ಕಾರ್ ಕವರ್ ಕೂಡ ಆಕ್ಸೆಸರೀಸಲ್ಲಿ ಸಿಗುತ್ತೆ. ಹಾಗೆ ನಂಬರ್ ಪ್ಲೇಟ್ ಹಾಕೋದಕ್ಕೆ ಫ್ರೇಮ್ ಬೇಕಂದರೆ ಫ್ರೇಮ್ನ ನೀವು ಹಾಕ್ಕೊಂಡು ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡ್ಬೋದು. ಸೊ ಸೈಡ್ ಪ್ರೊಫೈಲ್ ನಿಮಗೆ ಡೀಸೆಂಟ್ ಆಗಿದೆ, ವಿತ್ ಬಾಡಿ ಸೈಡ್ ಕ್ಲಾಡಿಂಗ್ ಕೂಡ ಬರುತ್ತೆ. ಹಾಗೆ ಮೇಲೆ ನಿಮಗೆ ರೂಫ್ ರೈಲ್ ಇದೆ, ಹಾಗೆ ಇಲ್ಲಿ ಶಾಕ್ ಫಿನ್ ಆಂಟೆನ ಕೊಟ್ಟಿದ್ದಾರೆ, ಆಮೇಲೆ ನಿಮಗೆ ಸನ್ರೂಫ್ ಬರುತ್ತೆ. ಸೊ ಡ್ರೈವರ್ ಸೀಟ್ಗೆ ಹೋದ್ಮೇಲೆ ಅದನ್ನ ಕಂಪ್ಲೀಟಾಗಿ ಆಪ್ರೇಟ್ ಮಾಡಿ ನೋಡೋಣ. ಹಾಗೆ ಫ್ಯೂಯಲ್ ಟ್ಯಾಂಕ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಇಲ್ಲಿ ರೇರ್ ಪ್ರೊಫೈಲ್ನ ನೋಡ್ಬೋದು. ಸೊ ರೇರಲ್ಲಿ ನಿಮಗೆ ನೆಕ್ಸಾನ್ ಬ್ಯಾಡ್ಜಿಂಗ್ನೇ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಟಾಟಾ ಲೋಗೋ ಇದೆ. ಹಾಗೆ ಇದು ನಿಮಗೆ ಸ್ಪ್ಲಿಟೆಡ್ ಟೈಲ್ ಲ್ಯಾಂಪ್ಸು, ಬಟ್ ಏನಂದರೆ ಅದು ಕನೆಕ್ಟೆಡ್ ಇರೋಲ್ಲ, ಸಪ್ರೇಟ್ ಎಡ್ಜ್ ಪಾಯಿಂಟ್ ಏನಿದೆ ಅದು ಮಾತ್ರ ನಿಮಗೆ ಫಂಕ್ಷನಲ್ ಇರುತ್ತೆ. ಹಾಗೆ ಇಲ್ಲಿ ರಿಫ್ಲೆಕ್ಟರ್ಸ್ ಇದೆ, ಹಾಗೆ ಬ್ಯಾಕ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಬರೋಲ್ಲ, ರಿವರ್ಸ್ ಕ್ಯಾಮ್ರಾ. ಸೊ ಬನ್ನಿ, ಹಾಗೆ ಡ್ರೈವರ್ ಸೀಟ್ ಹೋಗೋಣ. ಸೊ ಇದರಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಹಾಗೆ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ಸ್ ಇದೆ ಇದರಲ್ಲಿ. ಹಾಗೆ ಇಲ್ಲಿ ನಿಮಗೆ ಮಿರರ್ಸ್, ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಮಿರರ್ನ ಕೊಟ್ಟಿದ್ದಾರೆ. ಫೋಲ್ಡೇಬಲ್ ಆಪ್ಷನ್ ಸಿಗಲ್ಲ, ಫೋಲ್ಡೇಬಲ್ ಆಪ್ಷನ್ ನಿಮಗೆ ಕ್ರಿಯೇಟಿವ್ ಪ್ಲಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ವಾಟರ್ ಬಾಟಲ್ ಸ್ಟೋರೇಜ್, 1 ಲೀಟರ್ ಬಾಟ್ಲನ್ನ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಹಾಗೆ ಡೋರ್ ಪ್ಯಾಕೆಟ್ ಸಿಗುತ್ತೆ, ಹಾಗೆ ನಿಮಗೆ ಇಲ್ಲಿ ಅಂಬ್ರೆಲಾ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ನಿಮಗೆ ಸ್ಕಫ್ ಪ್ಲೇಟ್ ಸೇಮ್ ಆ್ಯಸ್ ಇಟ್ ಈಸ್, ಆ ಕಡೆಗೆ ತೋರಿಸಿದಂಗೆ. ಸೊ ಯಾವಾಗಲೇ ಹೇಳಿದ್ನಲ್ಲ, 70 ಮ್ಯಾಟ್ಸ್. ಸೊ ಇದು ತುಂಬ ಈಸಿಯಾಗಿ ಕನ್ವೀನಿಯಂಟ್ ಆಗಿರುತ್ತೆ, ಏನಂದರೆ ಸ್ಲಿಪ್ ಆಗೋಲ್ಲ. ಹಾಗೆ ಇದರಲ್ಲಿ ಫ್ಯಾಬ್ರಿಕ್ ಸೀಟ್ಸ್ನ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗಿದೆ, ಕಂಫರ್ಟಬಲ್ ಕೂಡ ಇರುತ್ತೆ, ನಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನೀವು ಎಲ್ಲಾದರೂ ಗಾಡಿ ನೋಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ. ಹಾಗೆ ಇದರಲ್ಲಿ ಅಡ್ಜಸ್ಟಬಲ್ ಎಡ್ರೆಸ್ನ ಕೊಟ್ಟಿದ್ದಾರೆ, ಫ್ರಂಟು ಅಡ್ಜಸ್ಟಬಲ್ ಇದೆ, ರೇರ್ ಕೂಡ ಅಡ್ಜಸ್ಟಬಲ್ ಇದೆ. ಸೊ ನೋಡ್ಕೊಂಬಿಡಿ ಹಾಗೆ ಒಂದ್ಸರಿ. ಸೊ ರೇರ್ ಕೂಡ ನಿಮಗೆ ಅಡ್ಜಸ್ಟಬಲ್ ಎಡ್ರೆಸ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕೀ ರಿಂಗ್ನ ಕೊಟ್ಟಿದ್ದಾರೆ, ಏನಕ್ಕಂದರೆ ಇಲ್ಲಿ ಇಲಿಮಿನೇಟೆಡ್ ರಿಂಗ್ ಕೊಟ್ಟಿರೋದು, ಕೀ ಸ್ಲಾಟು ಈಸಿಯಾಗಿ ನಾವು ಫೈಂಡ್ ಮಾಡ್ಬೋದು. ಹಾಗಾದರೆ ಇಂಜಿನ್ ಆಪ್ಷನ್ಸ್ ಬಂದು ನಿಮಗೆ ಅಂತ ನೋಡೋದಾದ್ರೆ ನಿಮಗೆ ಪೆಟ್ರೋಲ್ ಇದೆ, ಹಾಗೆ ಡೀಸೆಲ್ ಇದೆ. ಮ್ಯಾನ್ಯುಲ್ ಟ್ರಾನ್ಸ್ಮಿಷನ್ ನಿಮಗೆ ಪೆಟ್ರೋಲಲ್ಲೂ ಸಿಗುತ್ತೆ, ಡೀಸೆಲಲ್ಲೂ ಸಿಗುತ್ತೆ. ಹಾಗೆ ಒನ್ ಅಡ್ವಾಂಟೇಜ್ ಏನಂದರೆ ನಿಮಗೆ ಇದರಲ್ಲಿ ಪೆಟ್ರೋಲ್ ಕೂಡ ಟರ್ಬೋ ಚಾರ್ಜ್ ಇಂಜಿನೇ ಸಿಗೋದು, ನ್ಯಾಚುರಲ್ ಆಸ್ಪೈಡ್ ಇಂಜಿನೇ ಇದರಲ್ಲಿ ಇಲ್ಲ. ಸೊ 120 PS ಆಸ್ ಪವರ್ನ ಜನರೇಟ್ ಮಾಡುತ್ತೆ ಪೆಟ್ರೋಲ್, 115 ಪವರ್ನ ಜನರೇಟ್ ಮಾಡುತ್ತೆ ಡೀಸೆಲ್. ಸೊ ಡೀಸೆಲ್ ನಿಮಗೆ AMT ಸಿಗುತ್ತೆ, ಬಟ್ ಪೆಟ್ರೋಲ್ ಆದರೆ AMT ಆ್ಯಂಡ್ DCT ಎರಡು ಕೂಡ ಇದೆ ಆಪ್ಷನ್. ಸೊ ಇಲಿಮಿನೇಟೆಡ್ ರಿಂಗ್ ಇರೋದ್ರೆ ನಾವು ಈಸಿಯಾಗಿ ಕೀನ ಫೈಂಡ್ ಮಾಡ್ಬೋದು. ಸೊ ಹಾಗೆ ನಿಮಗೆ ಈ ಕಡೆ ಹೆಡ್ಲೈಟ್ಸ್ ಕಂಟ್ರೋಲರ್ ಇದೆ ವಿತ್ ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಲೆಫ್ಟಲ್ಲಿ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಇಲಿಮಿನೇಟೆಡ್ ಲೋಗೋ ಕೊಟ್ಟಿದ್ದಾರೆ, ಹಿಂಗೆ ಕಾಣಿಸುತ್ತೆ ಅಂತ ನೋಡಿ. ಸೊ ಇದು ಪಾಪಪ್ ಆಗುತ್ತೆ, ಕೀ ಸ್ಲಾಟ್ ಆನ್ ಆಗಿದ ತಕ್ಷಣ ನಿಮಗೆ ಲೋಗೋ ಕಾಣಿಸುತ್ತೆ. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಮೀಡಿಯಾ ಹಾಗೆ ಆಡಿಯೋ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡು ನಿಮಗೆ ಯಾವುದೇ ಥರ ಫಂಕ್ಷನ್ಸ್ ಇಲ್ಲ, ಅದೇ ಟಾಪ್ ಆ್ಯಂಡ್ ತೊಗೊಂಡ್ರೆ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಹಾಗೆ ಕ್ಲಸ್ಟರ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ನಿಮಗೆ ಇದ್ರ ಕ್ಲಸ್ಟರ್ ನೋಡ್ಬೋದು, ಕಂಪ್ಲೀಟ್ ನಿಮಗೆ ಡಿಜಿಟಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ತುಂಬಾ ಯೂನಿಕ್ ಆಗಿ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸ್ತಾ ಇದೆ, ಒಂದು ಪ್ರೀಮಿಯಮ್ನೆಸ್ನ ಕೂಡ ಎನ್ಹಾನ್ಸ್ ಮಾಡ್ತಾ ಇದೆ. ಕಂಪ್ಲೀಟ್ ನಿಮಗೆ ಕ್ರಿಸ್ಟನ್ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ಸು ವಿಸಿಬಲ್ ಇದೆ, ವಿಸಿಬಿಲಿಟಿಗೆ ಯಾವ ಥರ ತೊಂದರೆ ಇರಲ್ಲ ಡಿಜಿಟಲ್ ಇರೋದ್ರಿಂದ.
ಸೊ ಹಾಗೆ ನಿಮಗೆ ಇಲ್ಲಿ ಮ್ಯೂ ಸಿಸ್ಟಮ್ ಬರುತ್ತೆ, 7 ಇಂಚ್ ಮ್ಯೂ ಸಿಸ್ಟಮ್. ಆ್ಯಸ್ ಯೂಶ್ವಲ್ ನಿಮಗೆ ಮುಂಚೆ ನೆಕ್ಸಾನಲ್ಲಿ ಬರ್ತಾಯಿತ್ತು ಅದೇನೆ. ಸೊ ಇದರಲ್ಲೂ ನಿಮಗೆ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಆಡಿಯೋ ಸೆಟಪ್ ಎಲ್ಲ ಮಾಡ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಟಚ್ ರೆಸ್ಪಾನ್ಸ್ ತುಂಬಾ ಸ್ಮೂತ್ ಇದೆ. ಸೊ ಹಾಗಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಡಿಸೆಂಟ್ ಕ್ವಾಲಿಟಿ ಮ್ಯೂಸ್ ಸಿಸ್ಟಮ್, ಯಾಕೆಂದರೆ ಅರ್ಮನ್ ಬ್ರ್ಯಾಂಡೆಡ್ ಆಗಿರೋದ್ರಿಂದ. ಸೊ ಅದು ಒನ್ ಆಫ್ ದ ಬೆಸ್ಟ್ ಮ್ಯೂಸ್ ಸಿಸ್ಟಮ್ ಅಂತ ಹೇಳ್ಬೋದು. ಅಲ್ಲಿ ಬಂದರೆ ನಿಮಗೆ AC ಕಂಟ್ರೋಲ್ಸ್ ಇದೆ. ಸೊ ಇದು ಮ್ಯಾನ್ಯಲ್ AC ಬರುತ್ತೆ ಇದರಲ್ಲಿ. ಸೊ ನಿಮಗೆ ಇಲ್ಲಿ ಫ್ಯಾನ್ ಕಂಟ್ರೋಲ್, ಟೆಂಪ್ರೇಚರ್ ಕಂಟ್ರೋಲ್, ಹಜಾರ್ಡ್ ಸ್ವಿಚ್ ಬರುತ್ತೆ. ಇಲ್ಲಿ ನಿಮಗೆ ಬೂಟ್ ಅನ್ಲಾಕಿಂಗ್ ಬರುತ್ತೆ. ಬೂಟ್ ಅನ್ಲಾಕಿಂಗ್ ಲಾಚು ನಿಮಗೆ ಒಳಗಡೆಯಿಂದ ಇಲ್ಲಿ ಸಿಗುತ್ತೆ, ಯಾಕಂದರೆ ಡೋರಲ್ಲಿ ನಿಮಗೆ ಇರೋಲ್ಲ. ಸೊ ಹಾಗೆದ್ದು ನಿಮಗೆ 5-speed ಟ್ರಾನ್ಸ್ಮಿಷನ್ ಬರುತ್ತೆ. 6-speed ನಿಮಗೆ ಪ್ಯೂರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸ್ಮಾರ್ಟಲ್ಲಿ ತೊಗೊಂಡ್ರೆ ನಿಮಗೆ 5-speed ಮಾತ್ರ ಸಿಗೋದು. ಹಾಗೆ ಇಲ್ಲಿ ಕಂಪ್ಲೀಟ್ ನಿಮಗೆ ಸ್ಟೋರೇಜ್ ಪ್ಲೇಸ್ನ ಕೊಟ್ಟಿದ್ದಾರೆ, ಕಪ್ ಹೋಲ್ಡರ್ಸ್. ಈಗ ಇಲ್ಲಿ ಹ್ಯಾಂಡ್ ಬ್ರೇಕ್, ಹಾಗೆ ಹ್ಯಾಂಡ್ ಬ್ರೇಕ್ ಲಿಡ್ ಬರುತ್ತೆ. ಹಾಗೆ ನಿಮಗೆ ಡ್ಯಾಶ್ ಬೋರ್ಡ್ ಈ ಥರ ಕಾಣಿಸುತ್ತೆ ವಿತ್ ಡ್ಯುಯಲ್ ಟೋನ್. ಇಲ್ಲಿ ನಿಮಗೆ ಕಾರ್ಬನ್ ಫೈಬರ್ ಇದೆ, ಹಾಗೆ ಇದು ಹಾರ್ಡ್ ಪ್ಲಾಸ್ಟಿಕ್. ಸೊ ಹಾಗೆ ಸ್ಟೋರೇಜ್ ಪ್ಲೇಸ್ ಕೂಡ ಡಿಸೆಂಟ್ ಸ್ಟೋರೇಜ್ ಪ್ಲೇಸ್ ಇದೆ. ಆರಾಮಾಗಿ ಏನಾದರೂ ನಮ್ಮ ಐಟಮ್ಸ್ ಇದ್ದರೆ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಹಾಗೆ ಇದರಲ್ಲಿ ಟೋಟಲ್ ನಿಮಗೆ 4 ಸ್ಪೀಕರ್ ಸಿಸ್ಟಮ್ ಬರುತ್ತೆ. ಹಾಗೆ 6 ಏರ್ಬ್ಯಾಗ್ಸ್ ನಿಮಗೆ ಇವಾಗ ಇದರಲ್ಲಿ ಸ್ಟ್ಯಾಂಡರ್ಡ್ ಬರ್ತಾಯಿದೆ, ವಿತ್ ಇವನ್ ಇಲ್ಲೋಲ್ ಕಂಟ್ರೋಲ್ ಕೂಡ. ಸೊ ಹಾಗೆ ಇಲ್ಲಿ ಸನ್ ರೂಫ್ ಇದೆ. ಸೊ ಇಲ್ಲಿ ನಿಮಗೆ ರೂಮ್ ಲ್ಯಾಂಪ್, ಇದರಲ್ಲಿ ಡೇ ಆ್ಯಂಡ್ ನೈಟ್ ಮಿರರ್ ಮಿಸ್ಸಿಂಗ್ ಇದೆ. ಸೊ ಇದು ಮಿರರ್ನ ಅದರ ರೂಮ್ ಲ್ಯಾಂಪ್ನ ಆಫ್ ಮಾಡೋದಕ್ಕೆ ಆಪ್ಷನ್ ಇಲ್ಲಿದೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಸನ್ ರೂಫ್ ಆಪ್ಷನ್ಸ್, ಜಸ್ಟ್ ಈ ಥರ ಮಾಡಿದ್ರೆ ಸನ್ ರೂಫು ಓಪನ್ ಆಗುತ್ತೆ. ಸೊ ಹಾಗೆ ಈ ಶೀಲ್ಡ್ ಏನಿದೆ ಇದನ್ನು ನಾವು ಮ್ಯಾನ್ಯಲಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾರ್ ಬ್ರೋ ಕನ್ನಡ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.